ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕವಾಗಿ ಅಭಿನಂದನೆಯನ್ನಾಗ್ಲೇ ಸಲ್ಲಿಸಿ ಆಗಿದೆ ಕಾರ್ಯಕರ್ತರು ದಣಿವರಿಯದೆ ಕೆಲಸ ಮಾಡಿದ್ದಾರೆ ಅಂತ ಕಾರ್ಯಕರ್ತರನ್ನ ಅಲ್ಲಿ ಸ್ಮರಿಸಿದ್ದಾರೆ ಕಾರ್ಯಕರ್ತರಿಗೆ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವಿಟರ್ ಮೂಲಕವಾಗಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ ನಂತರದಲ್ಲಿ ಮೊದಲ ಪ್ರತಿಕ್ರಿಯೆ ಅವರದು ಟ್ವಿಟರ್ ಮೂಲಕವಾಗಿ ಹೊರಬಂದದ್ದು ಮೋದಿ ಅವರ ಧನ್ಯವಾದ ತಿಳಿಸಿದಂತಹ ಒಂದು ಟ್ವಿಟರ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ ಎಲ್ಲ ಕ್ರೆಡಿಟ್ ಕಾರ್ಯಕರ್ತರಿಗೆ ಸಲ್ಲಬೇಕು ಹಗಲು ರಾತ್ರಿ ಅನ್ನದೇ ದಣಿವರ್ಯದ ಕೆಲಸವನ್ನ ಮಾಡಿದಂತಹ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಟ್ವಿಟರ್ ನ ಮೂಲಕವಾಗಿ ಟ್ವೀಟ್ ಮಾಡೋ ಮೂಲಕ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಬಿಜೆಪಿ ರಾಜ್ಯದಲ್ಲಿ ಸೋಲನ ಕಂಡ ನಂತರದಲ್ಲಿ ಒಂದು ರೀತಿ ಮಂಕು ಕವಿದ ವಾತಾವರಣ ಇತ್ತು ಆದ್ರೆ ಈ ಮೂರು ರಾಜ್ಯಗಳಲ್ಲಿ ಗೆಲುವು ದಾಖಲಾಗ್ತಿದ್ದ ಹಾಗೆ ಮತ್ತೆ ಆ ಜೋಶ್ನ ಕಾಣಬಹುದಾಗಿದೆ ಬಿಜೆಪಿಯ ಪ್ರತಿಯೊಬ್ಬ ನಾಯಕರ ಮಾತುಗಳಲ್ಲಿ ಈಗ ಅದು ಇಡೀ ದೇಶಾದ್ಯಂತ ವ್ಯಕ್ತವಾಗುವಂತಹ ನಿಟ್ಟಿನಲ್ಲಿ ಯಾಕಂದ್ರೆ ಇದು ಒಂದು ಸೆಮಿಫೈನಲ್ ಅಂತಲೇ ಹೇಳಲಾಗ್ತಾ ಇತ್ತು ಈ ಪಂಚ ರಾಜ್ಯಗಳ ಚುನಾವಣೆ ನಾಳೆ ಮಿಜೋರಾಂದು ಕೂಡ ಹೊರಕು ಬರುತ್ತೆ ಆದ್ರೆ ಪ್ರಮುಖವಾಗಿ ಬಿಜೆಪಿ ಎದುರು ನೋಡ್ತಾ ಇದ್ದಿದ್ದು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ನಾವು ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಇಂತಹ ದೊಡ್ಡ ರಾಜ್ಯಗಳಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಗೆ ಅವರಿಗೆ ಇನ್ನಷ್ಟು ಬಲ ತುಂಬಿದಂತಾಗಿದೆ ಮತ್ತು ಮೋದಿಯವರ ವರ್ಚಸ್ಸು ಅವರ ಒಂದು ಶಕ್ತಿ ಕುಂದಿದೆ ಅನ್ನುವಂತಹ ಅಭಿಪ್ರಾಯಗಳು ಇತ್ತು ಅದೆಲ್ಲವೂ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಇದೊಂದು ವೇದಿಕೆಯಾಗಿ ಕೂಡ ಕಾಣಸಿಕ್ತಾ ಇದೆ ಮೋದಿ ಅವರ ಆಗಮನಕ್ಕಾಗಿ ಕಾರ್ಯಕರ್ತರ ಪಡೆ ಯಾವ ರೀತಿಯಾಗಿ ಸಜ್ಜುಗೊಂಡಿದ್ದಾರೆ ಅನ್ನುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಯ ದೃಶ್ಯ ನೀವು ಇವಾಗ ನೋಡ್ತಾ ಇರೋದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ ಅವರ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ